कौसल्या सुप्रजा राम पूर्वा संध्या प्रवर्तते ಗಣೇಶಾ ಎದೋಡಪ್ಪ ಟೈಮ್ ಆಯ್ತು ಸರಿ ಆಯ್ತು ಎಸ್ ಸರಿನಪ್ಪ ಹೇಳೋದು ಎದೋಡು 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 ಸೋಂಬೇರಿ ನನ್ನ ಮಗ ಇವನು ಚಿನ್ನ ಮುದ್ದು ಬಂಗಾರ ನಿನ್ನಂತ ಮುದ್ದ ಸೊಸೆ ನಮ್ಮಅಮ್ಮ ಕೊಡತಾರ ಮಣಮ್ಮ ಏ ಎದ್ದೇನಾ ಬಿಸಿನೀರು ಕಾಯಿಸಿದೀನಿ ಟೈಮ್ ಆಯ್ತು ಆಯ್ತಮ್ಮ ಬಂದೆ ಕವಿತೆಗಳ ಬರೆಯುತ್ತ ನಾನು ಕವಿಯಾಗಿ ಹೋದೆ ಮರೆತು ಮಾನವ ಜೀವನಕ್ಕೆ ಮರೆಯಾಗಿ ಹೋದೆ ಕನಸುಗಳ ಗೋಡೆ ಕಟ್ಟಿ ಬಣ್ಣಗಳ ಲೇಪನ ಬಾಕಿ ಇದೆ ಮನಸ್ಸುಗಳ ಜೋಡಿ ಕಟ್ಟಿ ಬದುಕಿನಲ್ಲಿ ಬಾಳಬೇಕಿದೆ ಹೊಸತನವ ಹೊಸೆಯುವಾಗ ಹಳೆತನವೂ ಜೊತೆಯಾಗಿದೆ ಬೆಳಕಿನಡೆ ಸಾಗುವಾಗ ಕತ್ತಲೆಯು ಕರಬೇಕಿದೆ ಕೊಡಿಯಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದೀರಾ ಹೌದಾ ಹಾ ಆ ದೇವ್ರು ಎಂತೆಂಥವ್ರಿಗೋ ಏನೇನೋ ಕೊಡ್ತಾನಂತೆ ನಿಮ್ಗೊಂದು ಚಾನ್ಸ್ ಸಿಕ್ತಿಲ್ವಲ್ರಿ ಲೇಚಿನ ಆ ದೇವ್ರು ಎಷ್ಟು ಕಷ್ಟ ಅಂತ ತಿರಿಸ್ತಾನೆ ಅವನಿಗೂ ಸ್ವಲ್ಪ ಪುರ್ಸೋದ್ ಬೇಡವಾ ನಮ್ ಟೈಮ್ ಬರುತ್ತೆ ಕಾರಣ ಬಿಡು ನಾನು ಮಗ ಗಂಟೆ ಹತ್ತುವರೆ ಆಯ್ತು ಬಾರ್ ಬಾಗ್ಲೇ ತೆಗ್ದಿ ನನ್ನ ಮಗನಿಗೆಲ್ಲ ಟೈಮ್ ಸೆಮ್ಸೆ ಇಲ್ಲ ಅಮ್ಮ ಆಯ್ತೇನಮ್ಮ ಹ್ಞೂ ಆಯ್ತಪ್ಪ ಸರಿ ಅಮ್ಮ ಇಲ್ಲೇ ಕೂತ್ಕೋ ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಣ್ಣ ಎದ್ದೇಳಣ್ಣ ಎಷ್ಟೊತ್ತು ಅಂತ ಮಲಗಿರ್ತ್ಯಾ ಯಾಕೆ ಆಫೀಸ್ ಏನು ಇಲ್ಲೇ ಇದೆಯಾ ನಿಂದು ಬಿಡಿಯ ಕಾಂಪ್ಲೆಕ್ಸ್ ತನಕ ಹೋಗ್ಬೇಕು ಆಯ್ತು ಸೋಂಬೇರಿ ಎಷ್ಟೊತ್ತು ಅಂತ ಮಲಗಿರ್ತೀಯ ಎದ್ದೋಗ್ ರೆಡಿಯಾಗು ಆಯ್ತು ಅಣ್ಣ ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನನ್ನ ಮದ್ವೆ ಹೆಂಗಣ ಮಾಡ್ತೀಯ ನೀನು ಇದೆಲ್ಲ ಯಾವ ಕಷ್ಟಪಟ್ಟಿ ನಿನ್ ಮದ್ವೆ ನೋಡ್ತಿರೋ ಡಾಮ್ ಡೋಮ್ ಅಂತ ಮಾಡ್ತೀನಿ ಅದೇ ಶಿವಣ್ಣ ಮಾಡ್ದಾನಲ್ಲ ಮುದ್ದಣ್ಣ ಫಿಲ್ಮ್ ಅಲ್ಲಿ ಮುದ್ದಣ್ಣ ಪೀಪಿ ಊದುವ ಏ ಹೋಗಣ ಏನ್ ಗುರು ನಿನ್ ಸಮಾಚಾರ ಏನು ಇಲ್ಲ ಹೇಳಿ ಅಣ್ಣ ಏನೋ ಹತ್ತುವರೆಗೆ ತೆಗಿಬೇಕಾದ ನೀನ್ ಹನ್ನೊಂದು ಗಂಟೆಗೆ ತೆಗ್ದಿದ್ಯಾ ಇಲ್ಲ ಅಣ್ಣ ಸ್ವಲ್ಪ ಲೇಟ್ ಆಯ್ತು ಏನ್ ಲೇಟ್ ಆಯ್ತು ಕಸ್ಟಮರ್ಗಳು ನಿಂಗೆ ದೇವ್ರ ಸಮಾನ ಹತ್ತ ಫಸ್ಟ್ ತಿಳ್ಕೊ ನೀನು ಸರಿ ಆಯ್ತು ಅದೇನ್ ಮಾಮೂಲಿ ಕಳ್ಸು
ಅಮ್ಮ ರೀ ಸ್ವಲ್ಪ ಬನ್ನಿ ಇಲ್ಲಿ ಇರೆ ಸ್ವಲ್ಪ ಇದೆ ಮುಗಿಸ್ಬಿಟ್ಟು ಬರ್ತೀನಿ ಯಾವಾಗ ನೋಡಿದ್ರು ಇದೇ ಆಯ್ತು ನಿಮ್ದು ಬುಕ್ಕು ಪೆನ್ನು ಪೇಪರು ಅಂತ ಇದ್ಬಿಟ್ರೆ ಬೇರೆ ಜೀವನ ಇಲ್ವೇನ್ರಿ ನಿಮ್ಗೆ ಇಲ್ಲ ಕಣೆ ನನಗಿಂತ ಇದೇ ಚಾಕ್ಬಿಡ್ತಾ ನಿಮ್ಗೆ ಹೌದು ಕಣೆ ನಾನು ಏನೇ ಮಾಡಿದ್ರು ಇದಲ್ಲೇ ಮಾಡ್ತೀನಿ ನಾನು ಸತ್ತು ಇದಲ್ಲೇ ಸಾಯ್ತೀನಿ ಸರ್ ನನ್ನ ತಾಯಿ ರಿಪೋರ್ಟ್ ಏನಾಯ್ತು ಸರ್ ಅದು ಬ್ರೈನ್ ಟ್ಯೂಮರ್ ಆಗಿದೆ ಬ್ರೈನ್ ಟ್ಯೂಮರ್ ಆಗಿದೆ ಸರ್ ನನ್ನ ತಾಯಿಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕಾಗುತ್ತೆ ಆಪರೇಷನ್ ಸರ್ ಸರ್ ಎಷ್ಟು ಖರ್ಚಾಗುತ್ತೆ ಸರ್ ಅಮೌಂಟು ಅರೌಂಡ್ ಒಂದು 10 ಲಕ್ಷ ಆಗ್ಬೋದು ಸರ್ 10 ಲಕ್ಷನ ಸರ್ ಹೌದಪ್ಪ ಅದು ಇಮಿಡಿಯೇಟ್ ಮಾಡಿಸ್ಬೇಕು ಸರಿ ಸರ್ ಆಯ್ತು ಸರ್ ಸರಿ ಸರ್ ಓಕೆ ಓಕೆ ಇಮಿಡಿಯೇಟ್ ಮಾಡಿಸ್ಬಿಡಿ ಬರ್ತೀನಿ ಸರ್ ಏನಾಯ್ತಪ್ಪ ನಿನಗೇನಾಗಿದೆ ಅಮ್ಮ ಸುಮ್ಮನೆ ಬಾತ್ರೂಮಲ್ಲಿ ಬಿದ್ದಿದ್ದಕ್ಕೆಲ್ಲ ಸಿ ಟಿ ಸ್ಕ್ಯಾನ್ ಎಂ ಆರ್ ಐ ಅಂತ ಮಾಡಿಸ್ತೀಯಾ ನಿನಗೇನಾಗಿದೆ ಬಾ ನೀನು 100 ವರ್ಷ ಚೆನ್ನಾಗಿ ಬದುಕ್ತೀಯಾ ಬಾ ಹೋಗೋಣ ನನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇಣಮ್ಮ ಇದು ಬಣ್ಣವಾಗಿದೆ ನನ್ನ ಮೇಲೆ ಕವನ ಕವನ ಈಗ ತಾನೇ ಮೂಡಿದೆ ಎಲ್ಲಾಯ್ತಪ್ಪ ಅಕ್ಕಿ ಮಿಸ್ ಆಗೋಯ್ತಲ್ಲ ಅದು ನಮ್ಮ ಏರಿಯಾದಲ್ಲಿ ಏ ಗಣೇಶ ಏಯ್ ಬಾರೋ ಮನೆಗೆ ಯಾಕಮ್ಮ ಬಾಯಿಲಿ ಏ ಬಂದೆ ರಮ್ಮ ಯಾರಣ್ಣನ ಫ್ರೆಂಡ್ ಬಂದಂಗ ಆಯ್ತು ಆಡ್ತೀನಿ ನಿನಗೆ ಸುಳ್ಳು ಸುಳ್ಳು ಹೇಳ್ತೀಯಾ ಆಚೆ ಮನೆ ಮರ್ಯಾದೆ ಇಲ್ವೇ ನಾನು ಇಲ್ಲಿ ಈ ವಯಸ್ಸಿಗೆ ಉಳಿಸಿ ಹೋಗಿಬೇಕ ನಿನಗೆ ಸವಾಲು ಮನೆ ಮರ್ಯಾದೆ ಇಲ್ವಾ ನಿನಗೆ ಜಂಗ್ಲಿ ಅಣ್ಣ ಬಂದೆ ಅಣ್ಣ ನಂಗೆ ಮಾಮೂಲಿ ತಗೋಬಾರ ಸೈಟ್ ಸೆಂಡ್ ಬೇಕಣ ಉಪ್ಪಿನಕಾಯಿ ತಗೋಬಾರ ಹಾ ತಂದೆ ಅಣ್ಣ ಶಿವ ಜಂಗ್ಲೆ ಇನ್ನು ಉಪ್ಪಿನಕಾಯಿ ಬರಲಿಲ್ಲ ಕಣ ಬಾ ನಮ್ಮ ಶಿಷ್ಯಂಗ ಒಂದು ಫೋನ್ ಮಾಡೋಣ ಎಲ್ಲ ಕೇಳೋಣ ಹಲೋ ಹಲೋ ಎಲ್ಲಿದ್ಯಾ ಗುರುವೇ ಇಲ್ಲ ಮನೇಲಿ ಗುರುವೆ ಸರಿ ಆಯ್ತು ಇಲ್ಲಿ ದೇವಸ್ಥಾನ ಹತ್ರ ಬಾ ಯಾವ ದೇವಸ್ಥಾನ ಮಗ ಮಾಮೂಲಿ ಬಾಪ್ಪ ಇಲ್ಲಿ ಮಾಮೂಲಿ ಯಾವ್ದು ಮಹಾಲಕ್ಷ್ಮಿನ ತಿರುಮಲನ ತಿರುಮಲವಾ ಸರಿ ಗುರು ಅಲ್ಲಿ 10 ನಿಮಿಷದಲ್ಲಿ ಇರ್ತೀನಿ ನೋಡು ಗುರು ಸರಿ ಹಲೋ ಹಲೋ ಹೇಳು ಮಗ ಕೇಳಿಸ್ತಿದೆ ಮಗ ಹೇಳು ಮಗ ಎಲ್ಲಿದ್ಯೋ ಏ ಮಗ ಇಲ್ಲೇ ಕಣ್ವಾ ಹತ್ರ ಬಂದಿದ್ದೆ ಮಗ ಅಮ್ಮಂಗ್ ಸ್ಕ್ಯಾನಿಂಗ್ ಇತ್ತು ಹೌದಾ ಹೌದು ಮಗ ಏನ್ ಸಮಾಚಾರ ಏನಿಲ್ಲ ಅಡ್ಡದ ಹತ್ರ ಬಂದ್ಬಿಡ ಬೇಗ ಅಡ್ಡದ ಹತ್ರನ ಅದೇ ಮಾಮೂಲಿ ಅಡ್ಡ ನಮ್ಮ ಮಾಮೂಲಿನಾ ಹೌದು ಬೇಗ ಬಾ ಸರಿ ಮಗ ಆಯ್ತು ಬರ್ತೀನಿ ಹಲೋ ಹಲೋ ಹಾ ಸರ್ ಹೇಳಿ ಸರ್ ನಾನು ವಿನಾಯಕ್ ಅಂತ ಡೈರೆಕ್ಟರ್ ಮಾತಾಡ್ತಿರೋದು ಹಾ ಸರ್ ಮೊನ್ನೆ ನೀವು ಮೇಲ್ ಕಳಿಸಿದ್ರಲ್ಲ ಚೆನ್ನಾಗಿದೆ ಓಕೆ ಆಗಿದೆ ಓಕೆ ಓಕೆ ಒಂದು ಫಿಲಮ್ ಇದೆ ಲಿರಿಕ್ಸ್ ಬರಿಬೇಕಾಗಿತ್ತು ಸ್ವಲ್ಪ ಆಫೀಸ್ ಹತ್ರ ಬರಕಾಗುತ್ತ ಸರ್ ಕಡಿತ ಬರ್ತೀನಿ ಸರ್ ಎಷ್ಟು ಬರ್ಲಿ ಸರ್ ಒಂದು 3-4 ಗಂಟೆಗೆ ನಾಗರಭಾವಿ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಬರ್ತೀನಿ ಬರ್ತೀನಿ ಸರ್ ಹಾಯ್ ಬಾಸ್ ಹೇಗಿದ್ದೀರಾ ನೀವು ಚೆನ್ನಾಗಿರ್ತೀರಾ ಬಿಡಿ ಏನು ಈ ಥರ ಮಾಡ್ಬಿಟ್ರಲ್ಲ ನೀವು ಈ ವಯಸ್ಸಿಗೆ ಈ ಥರ ಮಾಡ್ಬಿಟ್ರಲ್ಲ ನೀವು ಏನಾ ನೀವೇ ಹೇಳಿ ಜೀವನದಲ್ಲಿ 4 ದಾರಿ ಇದೆ 2 ದಾರಿ ಮುಚ್ಚಿದ್ರೆ 2 ದಾರಿಲಿ ಒಡ್ಡಾಡ್ಬೋದು ಹೋಗ್ಲಿ ಬಿಡಿ 3 ದಾರಿ ಮುಚ್ಚಿ 1 ದಾರಿಲಾರು ಒಡ್ಡಾಡ್ಬೋದು 4 ದಾರಿನೂ ಮುಚ್ಚಿಬಿಟ್ರೆ ನಾನು ಎಲ್ಲೋಗ್ ಸಾಯ್ಬೇಕು ಅದೆಲ್ಲ ಗೊತ್ತಿಲ್ಲ ಇವತ್ತು ಸಂಜೆ ಒಳಗೆ 1000 ದುಡ್ಡು ಬೇಕು ನನಗೆ ನೀವು ಎಲ್ಲಿಂದ ಯಾರ ತರಿಸ್ತೀರಾ ಯಾರ ಕೈಲಿ ಯಾರ ಕೊಡಿಸ್ತೀರಾ ಅದೆಲ್ಲ ಗೊತ್ತಿಲ್ಲ ಸರಿನಾ ಯಾರೋ ಸಾಲ್ಗಾರ ಮನೆ ಹತ್ರ ಬರ್ತೀನಿ ಅಂತ ಹೇಳಿದಾನೆ ಅವ್ನ ಮನೆಗೆ ಹೋಗ್ಬಾರ್ದು ನನಗೆ ಇಲ್ಲೇ 1000 ಬೇಕು ಮನೆಯಲ್ಲಿ ನನ್ನ ತಂಗಿ ಇರ್ತಾಳೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಸರಿನಾ ಇನ್ನೇನು ಅದೆಲ್ಲ ಗೊತ್ತಿಲ್ಲಪ್ಪ 2020 ಮುಗಿಯೋದಕ್ಕೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಅಷ್ಟೇ ಇವತ್ತಿಗೆ 1000 ದುಡ್ಡು ಬೇಕು ಇಷ್ಟೇ ಅಪ್ಲಿಕೇಶನ್ ನಂದು ಏನಾದರೂ ಮಾಡ್ಕೊ ಬರಲಾ ಬಾಯ್ ಏನೋ ಮಗ ಇಲ್ಲಿ
ಇಲ್ಲೇ ರಾಗಿ ಮಿಷಿನ್ ಬಿಡ್ಸೋಕ್ ಬಂದಿದ್ದೆ ಕಣ್ಲಾ. ಅದೇ ನೀಟಾಗಿ ಹೇಳ. ಮತ್ತೆ ಇನ್ನೇನ್ಲ ಹಿಂಗ್ ಕೇಳ್ತಿಯಲ್ಲ, ಎತ್ತಕ್ಲ ಬಂದರು ದೇವಸ್ಥಾನಕ್ಕೆ? ಭಗವಂತ ಕೇಳ, 2 ನಿಮಿಷ ಆಗಿಲ್ಲ, ಇಷ್ಟು ಬೇಗ ನರ್ವಸ್ ಬಿಡಲ್ಲ. ಸರಿ ಬಾ. ಏನ ನೀನ್ಲೇ ಇಳ್ಕೊತಿದ್ಯಾ? ಬಂದ ಗುರುವೆ, ಬಾ ಬಾ ಬಾ, ಕುತ್ಕ ಕುತ್ಕ. ಏನೋ ನಿಂದಲೇ ಈ ತರ ಬೆಳಬೆಳಗ್ಗೆ ಚಪ್ಪರ ಅವಸ್ಥೆ? ಏ ಬುಡುಗುರು, ನನ್ನ ಅವಸ್ಥೆ ಅಲ್ಲ, ನನ್ನ ಬಾಡಿ ವ್ಯವಸ್ಥೆ ಗುರು. ಬಿಡಪ್ಪ, ನಿನ್ನ ಹತ್ರ ಮಾತಾಡೋಕ್ಕಾಗುತ್ತಾ? ನೀನ್ ಒಳ್ಳೆ ಅನುಭವಿಸಿದ ತರ ಮಾತಾಡ್ತೀಯ. ಸರಿ ಆಯ್ತು, ಏನಾದ್ರು ತಗೊಳೋದಾರ ತಗೊಳೋ. ಇಲ್ಲ ಗುರುವೆ, ನನಗೇನು ಬೇಡ ಗುರುವೆ, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಗುರುವೆ. ಓ ಬುಡುಗುರು, ನಮ್ಮ ಮನೆ ದೇವ್ರು ನೀನು, ನಮ್ಮ ಮನೆ ದೇವ್ರು. ಲೋ, ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಐತೇನೋ. ನಿಮ್ ಹೆಂಡತಿ ನೋಡಿದ್ರೆ ಅಲ್ಲಿ ಹಗಲು ರಾತ್ರಿ ದುಡಿಸ್ತಾಯ್ತವಳೆ, ನೀನ್ ನೋಡಿದ್ರೆ ಇಲ್ಲಿ ಹಗಲು ರಾತ್ರಿ ಕುಡಿಸ್ತಾಯ್ತಾಯ್ತು. ಯಾವಾಗ ಕುಡ್ಕೊಂಡು ಮತ್ತಲ್ಲಿ ತೇಲಾಡ್ತಿರ್ಬೇಕು. ನಾನು ನಿಂತರ ಮತ್ತಲ್ಲಿ ತೇಳ್ತಾ ಇದ್ದೆ ಕಣೋ, ಅದರಿಂದ ಏನು ಸಿಗಲ್ಲ ಕಣೋ, ಎಲ್ಲ ಕಳ್ಕೊಳ್ಳೋದೆ. ಹುಡುಗರು, ನನ್ನ ಗಾಡಿಗೆ ಹೆಂಗ್ ಪೆಟ್ರೋಲ್ ಬೇಕೋ ನನ್ನ ಬಾಡಿಗೆ ಹಂಗೇ ಪೆಟ್ರೋಲ್ ಬೇಕು. ನಿನ್ನಂತೂ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಹುಡುಗರು. ಗುರು, ನೀ ನನಗೆ ಅರ್ಥ ಆಗಲ್ಲ, ನಾ ನಿನಗೆ ಅರ್ಥ ಆಗಲ್ಲ, ಯಾರಿಗ್ಯಾರು ಅರ್ಥ ಆಗಲ್ಲ. ಹುಡ್ಕೊಂಡು ತಲಾಡ್ತಾ ಇರ್ಬೇಕು ಈ ಜಗತ್ತಲ್ಲಿ, ದುನಿಯಾನೇ ಇಷ್ಟು ಬಿಡುಗುರುವೆ. ಬಿಡುಗುರು, ನಿನ್ನ ಹಣೆ ಬರೋನೇ ಇಷ್ಟು, ಏನ್ ಮಾಡೋಕ್ಕಾಗಲ್ಲ. ಸರಿ ಕುಡ್ದಿ ಸಾಕು, ಎದ್ ನಡಿ ಹೋಗ. ಸರಿ ಬಾಬಾ, ಹಿಂಗ್ಲೇ ಲೆಕ್ಕ ಬರ್ಕೊಳ್ಳ. ಅಯ್ಯೋ ಹುಡುಗರು, ಗಾಡಿ ನಿಂದ ನಂದ ಕುಡಿದ ಮೇಲೆ ಗಾಡಿ ಹೆಂಗ್ ಓಡಿಸ್ಬೇಕು ಅಂತ ಏನ್ ಮಾಡಕ್ಕಾರ ನಡಿ. ಅಯ್ಯೋ ಮೆತ್ತು ಓಡಿಸು ಗುರುವೆ. ಹಾಯ್ ಮಗ. ಹಾಯ್ ಮಗ, ಹೇಗಿದೀಯೋ? ಹಾ, ಚೆನ್ನಾಗಿದ್ದೀನಿ. ಯಾಕೋ ಹಿಂಗಿದೀಯಾ? ಏನಿಲ್ಲ ಮಗ, ಫುಲ್ ಬೇಜಾರು, ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೋ, ಏನಾಯ್ತೋ? ಏನಿಲ್ಲ ಮಗ, ಅಮ್ಮಂಗೆ ಬ್ರೈನ್ ಟ್ಯೂಮರ್ ಆಗಿದೆ, ಆಪರೇಷನ್ ಮಾಡಬೇಕು ಅಂತಿದ್ರು ಡಾಕ್ಟ್ರು. ಹೌದಾ? ಹೌದು ಮಗ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. 5 ಲಕ್ಷ ಹೆಂಗೋ ಅರೇಂಜ್ ಮಾಡಿದೆ ಮಗ. ಇನ್ನು 5 ಲಕ್ಷ ಏನ್ ಮಾಡ್ಲಿ ಅಂತ ತಲೆನೇ ಓಡ್ತಿಲ್ಲ ಮಗ. ಏನೋ ಹೇಳ್ತಿದ್ದೆ ನೀನು? ಆ ದೇವರು ನಿನ್ಗೆ ಅಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ. ಬ್ಯಾಂಗ್ಳೂರ್ ಟು ಮೈಸೂರು 1 ಅವರ್ ಅಲ್ಲಿ ರೀಚ್ ಆದ್ರೆ 5 ಲಕ್ಷ ಪ್ರೈಸ್ ಕೊಡ್ತಾರೆ. ಅದಕ್ಕೆ ನನಗಿಂತ ಅವಶ್ಯಕತೆ ನಿನ್ಗೆ ಇವಾಗಿದೆ. ತಗೋ, ನೀನು ನನಗಿಂತ ಒಳ್ಳೆ ರೈಡರ್, ಇವಾಗ ಹೋಗಿ ನಿಮ್ಮ ಅಮ್ಮನ್ನ ಉಳಿಸ್ಕೋ. ಏನೋ ಹೇಳ್ತಿದ್ಯಾ? ಫ್ರೆಂಡ್ಶಿಪ್ ಮುಂದೆ ಇದು ಯಾವುದು ದೊಡ್ಡದಲ್ಲ, ಹೋಗಿ ಹೋಗಿ ಫಸ್ಟ್ ಅಮ್ಮನ ಉಳಿಸ್ಕೋ. ಓ ಏನು ಗುರು ಜೀವನ, ಆ ಕಡೆ ನೋಡೋರೆ ಸಾಲ್ಗಾರೋ ಕಾಟ, ಈ ಕಡೆ ನನ್ನ ತಂಗಿ ಮದುವೆ ಮಾಡಬೇಕು, ಮಧ್ಯದಲ್ಲಿ ನಾನು ಯಾವಾಗೂ ಲೈಫಲ್ಲಿ ಸೆಟ್ಲ್ ಆಗೋದು, ನನ್ನ ಲೈಫ್ ಹಿಂಗೆ ಎಂಡ್ ಆಗ್ಬಿಡುತ್ತ ದೇವರೇ, ಇಲ್ಲೇ ಕಾಪಾಡ್ಬೇಕನಪ್ಪ. ಅಯ್ಯೋ ನಮ್ಮ ಈ ರೇಂಜ್ ಹೊಡೆದು ಬಿಟ್ಟವಳಲ್ಲಪ್ಪ. ಇವನಾ? ಎಲ್ಲಿದ್ಯೋ? ಕೇಳಿತ್ರ ಬಂದ್ಬಿಡು. ಸರಿ ಆಯ್ತು, ಬಂದೆ ಇರೋ. ಎಲ್ಲಿ? ಇಲ್ಲೇ ಕೇಳಿ ಹತ್ರ ಇದ್ಯಾ? ಸರಿ ಬಂದೆ ಇರೋ, ಒಂದ್ 10 ನಿಮಿಷ ಬಂದೆ ಇರೋ. ಸರಿ ಆಯ್ತು, ಬಂದೆ ಇರೋ. ಬೆಳ್ ಬೆಳಗ್ಗೆ ಬರೋ ಹೆಂಡತಿ ಹತ್ರ ಜಗಳ ಆಡ್ಕೊಂಬಂದ್ಬಿಟ್ಟೆ, ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ನನಗೋಸ್ಕರ ಕಷ್ಟಪಡೋ ಜೀವ ಅದೊಂದೇ. ಹಾಂ, ನಂಗೆ ಚಾನ್ಸ್ ಸಿಕ್ಕಿರೋ ವಿಷಯ ಅವಳಿಗೆ ಗೊತ್ತಿಲ್ಲಲ್ಲ. ಎಸ್, ಸಂಜೆ ಹೋಗಿ ಅವಳಿಗೆ ಆ ವಿಷಯಗಳಿಗೆ ಬಿಗ್ ಸರ್ಪ್ರೈಸ್ ಕೊಡ್ತೀನಿ, ಖುಷಿ ಪಡ್ತಾಳೆ. ಅಯ್ಯೋ ನಿಲ್ಸೋ ನಿಲ್ಸೋ. ಏ ನಿಂದು ಯಾವ್ದು ಗುರು ಇದು? ನಾನು ಇದ್ದೀನಿ ಬಿಡಪ್ಪ, ನಾನು ನೋಡಿಸ್ತೀನಿ. ಯಾಕೇನೈತೆ ಯಾಕೇನೈತಾ? ಏ ನೀ ಸವಸನೆ ಸಾಕು, ಹಿಂಗೆಲ್ಲ ಓಡಿಸ್ತೀನಿ, ಹಿಂಗೆ ಮನೆಗೆ ಹೋಗೋದು, ಈ ಥರ ಓಡ್ತಾರ ಆಗುತ್ತಾ? ಯಾಕೆ ಕುಡಿದ್ರೆ ಕರಡ ಹೊಡಿಸ್ತೀನಿ ನಾನು. ಏ ಇಲ್ಲ ಗುರು, ನಾನು ಬರಲ್ಲ ಗುರು, ನಾನು ಬರಲ್ಲ. ಸರಿ ಅಥವಾ ನೀನು ಹೋಗಲಿ, ತಿಕ್ಕ ಮುಚ್ಕೊಂಡು ಹೋಗಲಿ. ಏನಪ್ಪ ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದಾರಲ್ಲ, ನಾನು ಯಾವಾಗ ಮಾಡೋದು? 24 ಗಂಟೆ ದುಡಿದ್ರು 1 ರೂಪಾಯಿ ಕೂಡಿಡೋಕ್ಕಾಗ್ತಿಲ್ಲ.
ಭಗವಂತ ಇಟ್ ಸರಿನಪ್ಪ ನಿನ್ನ ನೆನಪಿಸ್ಕೊಳ್ಳೋ ಥರ ಮಾಡ್ತೀಯ. ನೀನು ಅದಕ್ಕಿಂತ ರೈಟರ ನೀನು. ಇಷ್ಟು ದಿನ ನನ್ನ ಪಟ್ಟ ಕಷ್ಟಕ್ಕೆ ಇವತ್ತು ಅರ್ಥ ಸಿಗ್ತಾ ಇದೆ. ಎಷ್ಟೆಲ್ಲ ಕಷ್ಟಗಳು ಎಷ್ಟೆಲ್ಲ ನೋವುಗಳು ಎಲ್ಲ ದಾಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇನ್ನಿರೋದು ಒಂದೇ ಹೆಜ್ಜೆ, ಆಮೇಲೆ ನನ್ನ ಲೈಫೇ ಚೇಂಜ್. ಕಾಸಿಲ್ಲ ಬಡ್ಡೆ ತೊಗೊಂಡು ಬರ್ತಡೆ ಅಂತ ಬರ್ತಡೆ. ನಿಮ್ಮ ಹೆಂಡತಿ ನೋಡಿದ್ರೆ ಅಲ್ಲಿ ಹಗಲು ರಾತ್ರಿ ದುಡಿಸ್ತಾ ಇದ್ದವಳೆ. ನಿಮ್ಮ ಹೆಂಡತಿ ನೋಡಿದ್ರೆ ಅಲ್ಲಿ ಹಗಲು ರಾತ್ರಿ ದುಡಿಸ್ತಾ ಇದ್ದವಳೆ. ಅಯ್ಯೋ ಬಡ್ಡಿ ಮಗ ಸತ್ನ. ಅಯ್ಯೋ ಏನೂ ಇಲ್ಲ ಕಣಪ್ಪ, ಯಾಕೋ ತಲೆ ಸುತ್ತಂಗ ಆಯ್ತಿತ್ತು, ಕಣ್ಣು ಯಾಕೋ ಮಂಜು ಮಂಜು ಆಗ್ತೈತೆ, ಅದಕ್ಕೆ ಕೂತಿದ್ದೀನಿ ಕಣಪ್ಪ. ಹೌದೇನಮ್ಮ? ಅಲ್ಲೋ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಣ. ಏನು ಹೇಳಮ್ಮ? ಅಯ್ಯೋ ನಾನು ಯಾಕೋ ಜಾಸ್ತಿ ದಿನ ಬದುಕ್ತೀನಿ ಅಂತ ಅನ್ನಿಸ್ತಿಲ್ಲ ಕಣ. ಅಮ್ಮ ಏನು ಹೇಳ್ತಿದ್ಯಾ? ಏ ನಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಅಪ್ಪನ ಅನಾಥಾಶ್ರಮ ಅಲ್ಲಿ ಇಲ್ಲಿ ಸೇರಿಸ್ಬಿಡಕ್ಕಣ. ಅಮ್ಮ ಹಿಂಗೆಲ್ಲ ಮಾತಾಡ್ಬೇಡಮ್ಮ ನೀನು. ನಿಜ ಕಣೋ, ನಾನು ಇಲ್ಲಾಂದ್ರೆ ನಿಮ್ಮ ಅಪ್ಪನ ಕೈಕಾಲೇ ಓಡಲ್ಲ, ಏನೂ ಕೆಲಸ ಮಾಡಲ್ಲ. ನಿಮ್ಮ ಅಪ್ಪನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ. ಅಮ್ಮ ಹಿಂಗೆಲ್ಲ ಮಾತಾಡ್ಬೇಡ ನೀನು, ನಾನು ಇನ್ನೂ ಬದುಕಿಲ್ವಾ, ಸತ್ತೋಗ್ಬಿಟ್ಟಿದ್ದೀನಿ ನಿಮ್ಮ ಪಾಲಿಗೆ. ನಿಮ್ಗೆ ಗಣಪಪು ಬೇಕಾ ಹೆಣ್ಪಪು ಬೇಕಾ? ನಂಗೆ ನನ್ ಮುದ್ದು ಬಂಗಾರ ತರ ಮುದ್ದು ಲಕ್ಷ್ಮಿ ಬೇಡ. ಯಾಕೆ ನನ್ಗೆ ನಿನ್ ತರ ಮುದ್ದಾಗಿರೋ ಮುದ್ದು ಗಣಪಪು ಬೇಕು. ಈ ಐದು ಜನರ ಸ್ಟೋರಿ ನೋಡಿ ದುಃಖ ಪಡ್ತಿದ್ದೀರಾ, ನೋವಾಗ್ತಿದೆಯಾ, ಅಯ್ಯೋ ಹಿಂಗಾಗಬಾರ್ದಾಗಿತ್ತಪ್ಪ ಅಂತ ಅನ್ನಿಸ್ತಾ ಇದೆಯಾ? ಅದೇ ನೋಡಿ ಎಷ್ಟೋ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳನ್ನು ಕಳ್ಕೊಂಡಿರ್ತಾರೆ, ಎಷ್ಟೋ ಮಕ್ಕಳುಗಳು ತಮ್ಮ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ, ಎಷ್ಟೋ ಕುಟುಂಬಗಳು ಬೀದಿಪಾಲಾಗೋಗಿರ್ತಾರೆ, ಮಕ್ಕಳುಗಳು ಅನಾಥರಾಗಿರ್ತಾರೆ, ಎಷ್ಟೋ ಜೀವಗಳು ಕನಸುಗಳು ಕನಸಾಗಿ ಉಳ್ಕೊಂಡಿರ್ತವೆ, ಎಷ್ಟೋ ಕನಸುಗಳು ಜೀವನ ಕಳ್ಕೊಂಡಿರ್ತವೆ. ಇಷ್ಟೇ ನನ್ನ ಜೀವನ. ಇದೆಲ್ಲ ಯಾವುದರಿಂದ? ನಮ್ಮ ಬೇಜವಾಬ್ದಾರಿ. ಏಯ್ ಏಯ್ ಬಾರ ಹಿಂದೆ, ನೆನ್ನೆ ತಾನ ಇಲ್ಲಿ ಸತ್ತು ಬಿದ್ದವ್ರೆ, ಹೋಗ್ತಾವ್ನು ಮುಂದೆ ಹಾಕೊಳ ಹೆಲ್ಮೆಟ್. ಬರ್ತಾ ಇನ್ ಕಣ ಬರ್ತಾ ಇನ್ ಕಣ ಎಲ್ಲಿ
ಇಲ್ಲಿ ಇಲ್ಲಿ ಹತ್ರದಲ್ಲಿ ಇದ್ದೀರೋ ಇಲ್ಲ ಸಿಗ್ನಲ್ ಹತ್ರ ಇದ್ದೀನಿ ಬರ್ತಾ ಇದ್ದೀನಿ ಜಾಗ ತಾನೆ ನಾನು ತಪ್ಪು ಕೊಡ್ತೀನಿ ಇರೋ ಬರ್ತಾ ಇದ್ದೀನಿ ಓಕೆ ಬರ್ತೀನಿ ನೀವು ಇಂಡಿಯಾನ ಯಾವ್ದಾದ್ರಲ್ಲೋ ಫಸ್ಟ್ ಪ್ಲೇಸ್ನ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮ ಇಂಡಿಯಾ ಆಕ್ಸಿಡೆಂಟಲ್ಲಿ ಫಸ್ಟ್ ಪ್ಲೇಸ್ ಇದೆ. ಪ್ರತಿದಿನ 1214 ರೋಡ್ ಎಕ್ಸ್ಟೆಂಡೆಡ್ ಆಗ್ತಾ ಇದೆ. ಅದರಲ್ಲಿ ಟೂ ವೀಲರ್ಸು 25%, ಉಳಿದವು 75%. ಪ್ರತಿದಿನ 300-400 ಜನ ಸಾಯ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಅದೇ ನಮ್ಮ ಕರ್ನಾಟಕಕ್ಕೆ ಲೆಕ್ಕಕ್ಕೆ ಬಂದರೆ ಪ್ರತಿ ವರ್ಷ 40-50,000 ಆಕ್ಸಿಡೆಂಟ್ ರೆಕಾರ್ಡ್ಗಳಾಗ್ತಾ ಇದೆ. ಅದರಲ್ಲಿ 10-15,000 ಜನ ಸಾಯ್ತಾ ಇದ್ದಾರೆ ಫ್ರೆಂಡ್ಸ್. ಇದೆಲ್ಲ ಯಾವುದರಿಂದ? ನಮ್ಮ ಅದೇ ಬೇಜವಾಬ್ದಾರಿ. ಕೊನೆಯದಾಗ ಒಂದು ಮಾತು ಫ್ರೆಂಡ್ಸ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಗಾಡಿ ಓಡಿಸ್ಬೇಕಾದ್ರೆ ಕೇವಲ ನೀವು ಮಾತ್ರ ಹೋಗ್ತಿರಲ್ಲ, ನಿಮ್ಮನ್ನ ನಂಬಿದವರು, ನಿಮ್ಮನ್ನ ಪ್ರೀತಿಸೋರು, ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರು, ನಿಮ್ಮ ಇಡೀ ಕುಟುಂಬದ ಸಂಬಂಧನ ಕರ್ಕೊಂಡೋಗ್ತಾ ಇರ್ತೀರ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ನೀವು ಮಾತ್ರ ಸಾಯಲ್ಲ, ಇಡೀ ನಿಮ್ಮ ಸಂಬಂಧಗಳೇ ಸತ್ತೋಗ್ತಿರ್ತವೆ. ಬೇಡ ಫ್ರೆಂಡ್ಸ್, ನಿಮ್ಮ ಇರ್ರೆಸ್ಪಾನ್ಸಿಬಲ್ನ ಅಳಿಸಿ, ರೆಸ್ಪಾನ್ಸಿಬಲ್ನ ಉಳಿಸಿ. ಜವಾಬ್ದಾರಿಯೇ ಜೀವನ, ಇಲ್ಲದಿದ್ದರೆ ಮರಣ.